ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿಂದಾಗಿ ಹೋಗಿ ಶುರು ಮಾಡ್ತಿದ್ದೀವಿ ನೋಡಿ ಗೈಸ್. ವಿಡಿಯೋ ಮಾಡೋಕ್ಕೆ ಮುಂಚೆ ನಮ್ಮ ನವ್ಯರ್ ಈ ಥರ ರೆಡಿ ಆಗ್ತಾರೆ. ಎಲ್ಲ ಅಪರೂಪ ಗೈಸ್, ನಾನು ರೆಡಿ ಆಗೋದು. ಸೊ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಇವಾಗ ಸ್ನಾನ ಮಾಡಿಸ್ಬೇಕು ಅಂತ ಟೈಮಲ್ಲಿ ಇವ್ರು ರೆಡಿ ಆಗ್ತಾಯಿದ್ದಾರೆ. ಸ್ನಾನ ಮಾಡಿಸ್ದಾಗೆಲ್ಲ ಒಂಟೋಗುತ್ತಲ್ವ ನೀರು ಬಿದ್ದು ಎಲ್ಲ. ಸೊ ಖುಷಿಗೂ ಮತ್ತು ದಿವಂಗೂ ಸ್ನಾನ ಮಾಡಿಸ್ಬೇಕು. ಬಿಸಿನೀರು ಕಾಯ್ದಿದೆ, ಇಬ್ಬರೂ ಒಟ್ಟಿಗೆ ನಿಲ್ಲಿಸ್ಕೊಂಬಿಟ್ಟು ಒಂದೇ ಸಲ ಬಿಡ್ಬಿಡಿ ಸಹ ಅಂತ ಮಾಡಿಸ್ಬೋದು. ಮುಂಚೆ ಖುಷಿ ನೀರು ಕುಡಿಯೋನು, ಇವಾಗ ನೀರು ಕುಡಿತೀಯಲ್ಲ. ಸ್ನಾನ ಮಾಡೋದು ಕಲ್ತ್ಕೊಂಡಿದ್ದಾನೆ ಒಬ್ಬನೇ. ಜೋರಾಗಿ ಹಾಕ್ಬೇಕು, ನಿಧಾನಕ್ಕೆ ಹಾಕಿದ್ರೆ ಕುಡ್ದು ಬಿಡ್ತಾನೆ. ತಲೆ ಮೇಲಿಂದ ಜೋರಾಗಿ ನೀರು ಚುಯಿದ್ರೆ ಏನು ಕುಡಿಯೋಲ್ಲ, ಕ್ಲೀನಾಗಿ ಸ್ನಾನ ಮಾಡಿಸ್ಕೊತೀನಿ. ಮುಂಚೆ ಎಲ್ಲ ಅಳನು ಸ್ನಾನಕ್ಕೆ ಹೋಗ್ಬೇಕು ಅಂದರೆ, ಇವಾಗ ಖುಷಿ ಪಟ್ಕೊಂಡು ಹೋಗ್ತಾನೆ. ಖುಷಿ ಖುಷಿ ನಡಿ ಸ್ನಾನ ಮಾಡೋಣ. ನೋಡಿ ನೋಡಿ ಹೆಂಗೆ ಓಟ ಹೇಳೋದೇ ತಡ. ಬೇಡ ಬಾ ಬೇಡ ಬಾ, ಮುಂಚೆ ಓಡೋಗೋನು. ಇವಾಗ ಖುಷಿ ಅದಕ್ಕೆ, ಯಾಕೆಂದ್ರೆ ಇಬ್ಬರನ್ನ ಒಟ್ಟಿಗೆ ನಿಲ್ಸ್ಕೊಂಡು ಮಾಡಿಸ್ಕೊತೀವಲ್ಲ ಅಭ್ಯಾಸ ಆಗಿ ಖುಷಿ ಪಡ್ತು. ಏತು ಮೇಕೆ ಶರ್ಟ್ ನೀನಲ್ಲ, ಬಿಚ್ಚಕ್ಕೆ ಮಾತ್ರ ಬರಲ್ಲ, ಚಡ್ಡಿ ಒಂದು ಹಾಕೊಳಕ್ ಬರುತ್ತೆ ಅಷ್ಟೇ. ಬಿಚ್ಚಕ್ಕೆ ಹಾಕೊಳಕ್ ಬರುತ್ತೆ, ಶರ್ಟ್ ಬಿಚ್ಚಕ್ಕೆ ಹಾಕೊಳಕ್ ಬರಲ್ಲ ನಮ್ಮ ದಿವಂಗೆ. ಬಿಚ್ಚದ ಅಂಗಳ ಮಗನೇ, ಮೇಲಗಡೆಯಿಂದ ಬೇಡ ಬೇಡ, ಪ್ಯಾಂಪರ್ಸ್ ಅಲ್ಲ, ಶರ್ಟ್ ವಿತ್ ಶರ್ಟ್, ಶರ್ಟ್ ಎತ್ತು ಮೇಕೆ. ಸೊ ಇವತ್ತು ಮಂಗಳವಾರ ಅಲ್ವಾ? ಎಸ್. ಬೆಳಗ್ಗೆ ಅನ್ನ ಸಾರು ಮಾಡಿದ್ರು, ಬೆಳಗ್ಗೆ ಬೆಳಗ್ಗೆನೆ. ಇದೇ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ಅನ್ನ ಸಾಂಬಾರು ತಿಂದಿರೋದು. ತಿನ್ನಕ್ಕೆ ಇಷ್ಟ ಇಲ್ಲ ನನಗೆ, ಇನ್ನೇನು ಮಾಡೋಕ್ಕಲ್ಲ, ವಿಧಿ ಇಲ್ವಲ್ಲ ತಿಂದಿರೋದು. ಬೆಳಗ್ಗೆ ತಿಂಡಿ ಬೇಕೇ ಬೇಕು ಅನ್ಸುತ್ತೆ, ಅದು ಅಭ್ಯಾಸ ಆಗ್ಬಿಟ್ಟು. ನಮ್ಮ ನಾವು ಇವತ್ತು ಮಾಡಿಲ್ಲ, ಏನು ಮಾಡೋಕ್ಕಾಗಲ್ಲ, ಅಪರೂಪಕ್ಕೆ ಒಂದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತಲ್ಲ, ಮಾಡ್ಕೊಂಡಿದ್ವಿ ಇವತ್ತು. ಸೊ ನೀರು ಕಾಯ್ದಿದೆ, ಇವಾಗ ಎಳ್ಕೊಂಬಂದು ಸ್ನಾನ ಮಾಡಿಸ್ಬೇಕು. ಸೊ ನೋಡಿ ಇಬ್ಬರೂ ಇವಾಗ ನಾವು ಸ್ನಾನ ಮಾಡಿಸೋದಂತೆ, ನಮ್ಮ ನವಿಯವರು ಮನೆ ಕ್ಲೀನ್ ಮಾಡ್ಕೋತಾರಂತೆ. ಖುಷಿ ನೋಡಿ. ಹಾಂ ಹಾಂ ಅನ್ಕೊಂಡು ಆಯ್ತು ಆಯ್ತು ಆಯ್ತು, ನಿಧಾನ ನಿಧಾನಕ್ಕೆ ಬಾ, ಪರವಾಗಿಲ್ಲ, ಅವ್ರ ಅಣ್ಣ ಹೋಗ್ಬಿಟ್ನಲ್ಲ ಅಂತ. ಹಲೋ ಪ್ಯಾಂಪರ್ಸು, ಪ್ಯಾಂಪರ್ಸ್ ಬಿಚ್ಚಾಕ್ಸ್ಕೊಂಬಾ ಅಮ್ಮನ ಹತ್ರ, ಓಡು ಬಾ ಬಿಚ್ಚಿದ್ನ, ಓಡು ಓಡು. ನೋಡಿ ಗೈಸ್, ಹಳೆ ಗಂಡನ ಪಾದವೆ ಗತಿ ಅನ್ನಂಗೆ ನಮ್ಮ ನವಿದು ಮುಗ್ಬಿಟ್ಟು ಅದು ಲೂಸ್ ಆಗಿ ಉದ್ರ ಹೋಗ್ತಿ. ಲೂಸ್ ಅಂತಲ್ಲ, ತಿರುಗ್ತಾ ಇರತ್ತೆ, ಹಿಂಗ್ ಬಂದ್ಬಿಡುತ್ತೆ, ಹಿಂಗ್ ಹಿಂಗ್ ಅಂಕುದ್ರೆ ಒಳಕ್ ಹೋಗುತ್ತೆ, ಹಿಂಗ್ ಬಂದ್ಬಿಡುತ್ತೆ, ಥ್ರೆಡ್ ಹೋಗ್ಬಿಟ್ಟಿದೆ. ತಿರುಗ್ಸಕ್ಕೆ ಐತಲ್ಲ, ಅದೇನು ಗೊತ್ತಾ ಗೈಸ್, ಅದು ತಿರುಗುತ್ತೆ, ಕಡಿಮೆ ರೇಟ್ ಅಂತಲ್ಲ ಹೊಡೆದಾಕ್ಬಿಡ್ತೀನಿ. 1,000 ರೂಪಾಯಿ ಗೈಸ್, ಅದು ಕಡಿಮೆ ರೇಟ್ ಇದೆ. ಇದು ಇನ್ನೊಂದು ಏನೋ ವಿಷಯ ಗೊತ್ತಾ, ಇದು ತಿರುಗಲ್ಲ, ಯಾಕೇಳಿ ತಿರುಗುತ್ತೆ, ನಾನು ತಿರುಗಿಸ್ಕೊತೀನಿ. ಅದೇ ಅದರಷ್ಟು ಜಾಸ್ತಿ ತಿರುಗಲ್ಲ, ಅದು ಸುಮ್ಮನೆ ಆದರೂ ಮಲಗಿದ್ದಾಗ ತಿರುಗ್ಬಿಟ್ಟು ತುದಿಗೆ ಬಂದಿರುತ್ತೆ ಗೈಸ್. ಅದು ಇದು ತುದಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕೇಳಿ ತಿರುಗಲ್ಲ. ವಾಶ್ ಮಾಡಿದ್ರೂ ಅದು ಬಂದ್ಬಿಟ್ಟಿರುತ್ತೆ. ಹಾಂ ಇದು ತಿರುಗಲ್ಲ, ಇದು ಹಿಂಗೆ ಅಂಕಿದ್ರೆ ಒಳಗೆ ಹೋಗುತ್ತೆ, ಮತ್ತೆ ಹೊರಗಡೆ ಹಿಂಗೆ ಬಂದಿರುತ್ತೆ, ಹಿಂಗೆ ತಿರುಗ್ತಾನೆ ಇಲ್ಲ, ಹಿಂಗೆ ಅಂದ್ಕೊಂಡೆ ಅವಾಗ ಒಳಗೆ ಹೋಯಿತು. ಇದೇ ನಿಂಗೆ ಈ ರೀತಿ ಅಂದ್ಕೊಂಡೆ, ಬಿಚ್ಚಿಟ್ಬಿಟ್ಟು ಮೂಗ್ಬಿಟ್ಟು ಈ ಮೂಗ್ಬಿಟ್ಟು. ಆಯ್ತು, ನೆಕ್ಸ್ಟ್ ಟೈಮ್ 1,000 ರೂಪಾಯಿನೇ ಕೊಡಿಸ್ತೀನಿ, ಅದು ಎಷ್ಟು ಚೆನ್ನಾಗಿ ಇಟ್ಕೋತೀಯ. ಇದೇ ರೀತಿ ಕೊಡಿಸ್ಬೇಕು. ಯಾಕೆ ನೀನು ಹೇಳಿದ ಈ ರೀತಿ ಇಷ್ಟ, ಆ ರೀತಿ ಇಷ್ಟ ಡೌ ಮಾಡಬೇಡ, ಇದು ತಿರುಗಲ್ಲ ಗೈಸ್, ಇದು ಮುಗಿಸುತ್ತ, ಅದು ತಿರುಗ್ಬಿಡುತ್ತೆ, ಅದು ಏನೇ ಮಾಡೋರು ಒಂಚೂರು ಕೈ ಟಚ್ಚಾರು ತಿರುಗ್ಬಿಡುತ್ತದು. ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಐಡಿಯಾ ಅಂದ್ಕೊಂಡಿದ್ದೀನಿ, ನಮ್ಮಲ್ಲಿ ಫೆವಿಕ್ವಿಕ್ ಇದೆ, ಒಂಚೂರು ಹತ್ತಿನೂ ಫೆವಿಕ್ವಿಕ್ನೂ ಹಾಕ್ಬಿಟ್ಟು ಅಂಟಿಸ್ಬಿಟ್ರೆ ನೀನು ಯಾವತ್ತೂ ತಿರುಗಲ್ಲ, ಅದು ಅದೇನಾದರೂ ಬಿಚ್ಚಬೇಕು ಅಂದ್ರೆ ಕಟ್ ಮಾಡಬೇಕು. ಸೊ ನಾವು ನಮ್ಮೂರಲ್ಲಿ ಒಬ್ರಿಗೆ ಹಂಗೆ ಮಾಡಿದ್ದು, ನಮ್ಮ ಅತ್ತೆ ಮಗಳಿಗೆ ಹಂಗೇ ಇಳ್ಕೊಂಡು ಮಾಡಬೇಕು ಅಂತ ಪ್ಲ್ಯಾನ್ ಐತೆ. ಈ ಸಲ ಊರಿಗೆ ಹೋಗ್ಬೇಕಾದ್ರೆ ಮೂಗಿಗೆ ಡೈರೆಕ್ಟ್ ಅಂಟ್ ಹಾಕ್ಬಿಡ್ತೀವಿ ಗೈಸ್ ಫೆವಿಕ್ವಿಕ್. ಈ ಥರ ಮೂಗು ತಗಿಸ್ಕೋತೀನಿ, ರಿಂಗ್ ಬೇಕಾಯ್ತು, ರಿಂಗ್ ತಗಿಸ್ಕೋತೀನಿ. ಚೆನ್ನಾಗಿ ಕಾಣಲ್ಲ ನಿನ್ನ ಮೂಗಿಗೆ ರಿಂಗು. ನೋಡಿಗೆ ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಬಿಸಿಲಲ್ಲಿ ಇರಲಿ ಅಂತ ಕರ್ಕೊಂಬಂದಿನ, ತಲೆ ಕೂದಲು ಒಣಗ್ಬೇಕಲ್ಲ, ಶೀತ ಆಗ್ಬಿಡುತ್ತೆ. ಟವಲಲ್ಲಿ ಹರಿಸಿದ್ರು ಹೋಗಲ್ಲ, ಒಂದು ಖುಷಿ ಜಾಸ್ತಿ ಕೂದಲಿದೆಯಲ್ವಾ. ನೋಡಿ ನೋಡಿ ಇಂಥ ತರಲೆ ಕೆಲಸ ಮಾಡ್ತಾನೆ, ಅಣ್ಣಂಗೆ ಹೋಗಿ ಹೊಡಿತಾನೆ, ಭಯ ಅನ್ನೋದೇ ಇಲ್ಲ ಗೈಸ್ ಅವನಿಗೆ. ಸ್ವಲ್ಪ ದೊಡ್ಡನಾಗಲಿ ಭಯ ಪಡಿಸ್ಬೇಕು, ಅಣ್ಣ ಅಂದರೆ ಗೌರವ ಅನ್ನೋದಿಲ್ಲ ಅವನಿಗೆ. ಇವಾಗಲಿಂದನೇ ಬುದ್ಧಿ ಕಲಿಸ್ಬೇಕು, ಆಮೇಲೆ ದೊಡ್ಡರಾದ್ಮೇಲೆ ಕಲಿಯಲ್ಲ. ಅಣ್ಣಂಗೆ ಹೊಡಿಯೋಕೆ ಹೋಯ್ತಾನೆ, ಅಯ್ಯ ಅಣ್ಣಂಗೆ ಹೊಡಿತಾರ, ತಪ್ಪು ತಾನೆ, ತಪ್ಪು ಅಣ್ಣಂಗೆ ಹೊಡಿಯೋದು, ಅಣ್ಣಂಗೆ ಹೊಡೆಯೋ ತಪ್ಪು. ಯಾರು ಗೈ ಅಂತ ಇದೆಯಾ, ಕೆಂಚಿಗಾಗ್ಬಿಟ್ಟೈತಿ ಸ್ನಾನ ಮಾಡ್ಸಿರೋದು ಅಲ್ಲ ರೆಡ್ಡಿ. ನಮ್ಮ ನವಿ ಕೆಲಸ ಇಲ್ಲಿ ಬಂದು ನೋಡಿ, ಇದನ್ನೆಲ್ಲ ಎತ್ತಿಕ್ಬಿಟ್ಟು ಇದನ್ನೇ ಆಸೆ ಮಾಡ್ಕೊಂಬಿಟ್ಟಿದ್ದೀವಿ, ಇವಾಗ ಇದ್ರ ಮೇಲೆ ಮಲ್ಕೊಳ್ಳೋದು ಎಲ್ಲ ತೆಗೆದ್ಬಿಟ್ಟು ಇವಾಗ ಆಸ್ತಾ ಇದ್ದಾರೆ. ನಮ್ಮ ನವಿ ಅವರು ಸೋಫಾ ತರಿಸ್ಕೊಂಡಿದ್ದು ಗೈಸ್, ಅದು ಕುತ್ಕೊಳ್ಳೋಕ್ಕಂತೂ ಆಗಲ್ಲ, ಮಲ್ಕೊಳ್ಳೋಕ್ಕಂತೂ ಚೆನ್ನಾಗಾಗ್ತೈತೆ. ಸೊ ನಮ್ಮ 4 ಜನಕ್ಕೂ ಹಿಂಸೆ ಆಗುತ್ತೆ ಅಂತ
ಈ ಕಡೆ ಅಮ್ಮ ಮಗ, ಆ ಕಡೆ ಅಪ್ಪ ಮಗ. ಸೊ ಲಾಸ್ಟಲ್ಲಿ ಕೊಟ್ಟಿರೋದು ಇದು ಬಂದು, ಇದು ವೆಯ್ಟ್ ಇಲ್ಲ, ಇದು ಅಳ್ಳಾಡುತ್ತೆ, ಅಳ್ಳಾಡ್ದಂಗೆ ಕೊಟ್ಟಿರೋದು. ಇಲ್ಲಿ ಪಾಪ ಕಾಲೆಲ್ಲ ಸಿಗಾಕೊಂಬಿಡುತ್ತೆ ಈ ಸಂದಿಲಿ, ಖುಷಿದು ಎರಡು ಮೂರು ಸತಿ ಆಗ್ಬಿಡ್ತು. ಅದಕ್ಕೆ ನಮ್ಮ ಮಗೆಯವರು ಆ ಥರ ತುರುಕಿ ಐಡಿಯಾ ಮಾಡಿ ಕಾಲು ಪಾಪದ ಇರೋಳಿಗೆ ಹೋಗ್ಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ತುಂಬ ಗಾಳಿ ಬೀಸ್ತಾ ಐತಿ. ನೆನೆ ನಮ್ಮ ಖುಷಿ ಮಾಡಿರೋ ಕಿತಾಪತಿ ನೋಡಿ ಗೈಸ್, ಇದಾಗ್ಬಿಟ್ಟಿದ್ದಾನೆ. ಸೊ ಇವಾಗ ಅಂಟಾಕಾನ ಅಂತ ಬಂದಿದ್ದೀನಿ. ನಮ್ಮ ದಿವ ಆಚೆ ಕಡೆಗೆ ಹೋಗಿದ್ದಾನೆ, ಅವ್ರ ಅಮ್ಮ ಕೂಗ್ತಾ ಇದ್ದಾಳೆ. ಸೊ ಹಾಗೆ ನಮ್ಮ ಡೆಸ್ಟರ್ನು ಕಿತಾಕಿದ್ದಾನೆ, ಬಂದಿದ್ದು ಎರಡೇ ದಿವಸ ಕಿತಾಕ್ತಾನೆ ನಮ್ಮ ದಿವ. ಸೊ ಅದಕ್ಕೆ ಫೆವಿಕಿಕ್ ತಗೊಂಡು ಅಂಟಾಕಾನ ಅಂತ ಕೂತಿದ್ದೀನಿ. ಅಂಟಾಕ ಹೋಗ್ತಿಲ್ಲ ಅಂದರೆ ಇದು ಹೋಗ್ಬಿಡುತ್ತೆ, ಇದು ಚೆನ್ನಾಗೇ ಇರಲ್ಲ ಇದೆಲ್ಲ ಅಂದರೆ. ಸೊ ಫೈನಲ್ ಎಂಟಿಸ್ತೆ ಗೈಸ್, ಅದೇ ಸರಿಯಾಗಿ ಅಂಟಿಸ್ತಿಲ್ಲ ನೋಡಿ. ಇಷ್ಟು ಸಿಕ್ಕರು ಸಾಕು ನಮ್ಮ ಖುಷಿಗೆ, ಮತ್ತೆ ಕೇಳ್ತಾನೆ. ಛೇ, ಈ ಸೈಡಲ್ಲೆಲ್ಲ ಅಂಟಿಸ್ಬೇಕಾ, ಇನ್ನು ಮಧ್ಯದಲ್ಲಿ ಅಂಟಿಸ್ಬಿಟ್ಟೆ. ಸದ್ಯಕ್ಕೆ ಹಂಗಿರಲಿ, ಮುಟ್ಟಿಸ್ಬಾರ್ದು ಖುಷಿ, ಮುಟ್ಟಬಾರ್ದು ನೀನು. ಓಕೆ, ಅಳ್ತಾ ಇದ್ದಾನೆ. ಏನಾರು ಒಂದು ತರಲೆ ಕೆಲಸ ಮಾಡ್ತಾ ಇರ್ತಾನೆ ಗೈಸ್, ಸುಮ್ಮನೆ ಇರಲ್ಲ. ಏನು ಬೇಕು? ಅನ್ನ ತಿನ್ನು, ಜ್ಯೂಸ್ ಬೇಕಂತೆ. ಏನು ಬೇಕವ ನೋಡಿ, ಅವ್ನು ಜ್ಯೂಸ್ ಕೇಳ್ತಿರ್ತಕ್ಕೆ ಇವನು ಅದು ಫ್ರಿಡ್ಜ್ ತೋರಿಸ್ತಾನೆ. ಫ್ರಿಡ್ಜಲ್ಲಿ ಜ್ಯೂಸ್ ಇಲ್ಲ ಮಗನೇ, ಎಲ್ಲಿಂದ ತರನ ಮಾಡ್ಕೊಡ್ಬೇಕಾ? ನಿಂಬೆಣ್ಣಿನ ಜ್ಯೂಸಾ ನಿಂಗೆ ಬೇಕಾ ಮಗನ? ನಿಂಬೆಣ್ಣೆ ಜ್ಯೂಸು? ಹ್ಞೂ, ಆಯ್ತು ಮಾಡ್ಕೊಡ್ತೀವಿ. ಓಕೆ ಓಕೆ, ಡನ್. ಇವ್ರಿಗೆ ಜ್ವರ ಬಂದ ಒಂದು ಕಿವಿ ಹಣ್ಣು ತಂದಿದೆ ಗೈಸ್, ತುಂಬ ಹಣ್ಣಾಗ್ಬಿಟ್ಟಿದೆ, ಅದನ್ನು ಕೊಟ್ಟಿಲ್ಲ, ಇವಾಗ ಕೊಡಬೇಕು. ಜಸ್ಟ್ ಹಂಗಂತ ಹೇಳ್ತಿದ್ದಂಗೆ ಹೊಡ್ ಬಂದ ಗೈಸ್, ಇನ್ನೂ ಕಟ್ ಮಾಡಿಲ್ಲ, ಅದು ಕುಯ್ದಿಲ್ಲ, ಉಪ್ಪು ಖಾರ ಹಾಕಿಲ್ಲ, ಕೊಟ್ಟಿಲ್ಲ, ಹಂಗೆ ತಿನ್ನಲ್ಲ ಗೈಸ್. ಇದು ಹುಳಿ ಒಂದಿದೆ ಅಂತಾನೆ, ಕಟ್ ಮಾಡಿ ಕೊಡ್ತಕ್ಕಂಥ ತಾಳ್ಮೆಯಲ್ಲೇ ಮಕ್ಕಳಿಗೆ. ಸೊ ನೋಡಿ, ಇಲ್ಲೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ, ಅದು ಮಿನಿ ವ್ಲಾಗ್ಗೆ. ಮಿನಿ ವ್ಲಾಗ್ ಬೇಕು ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಬಂದು ಫಾಲೋ ಮಾಡಿ, ಹಾಗೆ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಕಿವಿ ಫ್ರೂಟ್, ಜ್ವರಕ್ಕೆ ತುಂಬ ಒಳ್ಳೆಯದು, ಇದು ತಿಂದಾಗಲೇ ಜ್ವರ ಕಡಿಮೆ ಆಗಿದೆ. ಸೊ ಹಾಗೆ ನಮ್ಮ ನವಿಯರು ರೈಸ್ ಮಾಡ್ತಾ ಇದ್ದಾರೆ, ಇವಾಗ ರೈಸ್ ತಿಂದ್ಬಿಟ್ಟು ನಿದ್ದೆ ಮಾಡಬೇಕು ಇನ್ನೊಂದು ರೌಂಡ್. ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಗಿದೆ, 1 ಅವರ್ ನಿದ್ದೆ ಮಾಡಬೇಕು ಆದ್ರೂ. ಸೊ ನೋಡಿ, ಇಬ್ಬರು ತಿಂತಾ ಇದ್ದಾರೆ ಇವಾಗ. ಚೆನ್ನಾಗಿತ್ತು ಮಗನೇ, ಸೂಪರಾ? ಇನ್ನೊಬ್ಬ ನೋಡಿ, ಅವನಿಗೆ ಹಾಕಿದ್ರಲ್ಲಿ ಕಿತ್ಕೊಂಡು ಹೋಗಿದ್ದಾನೆ, ಜಾಸ್ತಿ ಬೇಕು ನನಗೆ ಅಂತ. ಎಂಥ ಮಕ್ಕಳು ಅಂತೀರಾ? ಹ್ಞೂ, ಸಿಪ್ಪೆ ಕಿತ್ತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಇಲ್ಲೋ ಒಂಚೂರು ಮಿಸ್ ಆಗಿ ಬಂದಿರೋದಕ್ಕೆ. ನಮ್ಮ ಖುಷಿದು ಇನ್ನೊಂದು ಏನು ಗೊತ್ತಾ ಗೈಸ್, ಸ್ಪೆಷಲ್ಲು ಏನೇ ಕೊಡಲಿ ಫಸ್ಟ್ ತಿಂದ್ಬಿಟ್ಟು ಅವ್ರ ಹಣ್ಣಂತ ಕೊಡೋಗೋದು. ನೋಡಿ ಅಲ್ಲೇ ಖಾಲಿ ಇನ್ನೊಂದು ಪೀಸ್ ಐತೆ, ಇದನ್ನು ಮಡಿಕೊಂಡು ಆಮೇಲೆ ಅವ್ನು ಬಂದು ಕಿತ್ಕೊಂಡ ಕಿತ್ಕೊಂಡ ಅಮ್ಮ ಕಿತ್ಕೊಂಡ ಅಂತ ಹೇಳೋದು. ಇದು ಬೇಗ ತಿನ್ನಕ್ಕೆ ಬರಲ್ಲ ಮಗನೇ, ನಿಮಗೆ ಬೇಗ ತಿನ್ಕೋಬೇಕು. ಖಾಲಿ ಅವ್ನು ಅಲ್ಲದೆ ಆಲ್ರೆಡಿ ಖಾಲಿ ನೋಡು, ಖಾಲಿ. ಹ್ಞೂ, ಇವಾಗ ಬರ್ತಾನೆ ಇರೋ ನಿಮ್ಮ ತಮ್ಮ, ನೋಡೋಣ ಗೈಸ್ ಏನು ಮಾಡ್ತಾನೆ ಖುಷಿ. ನೋಡಿ ತಿಂದಾಯಿತು, ಸಿಂಕೊಳಿಗೆ ಸೀತನಿಗಾಲ ತಟ್ಟೆನ ಸಿಂಕೊಳಿಗೆ ಹಸ್ತ ಯೋಚನೆ ಮಾಡ್ತಾ ಅವನು, ಅವನ ಮೆಲ್ಲಕ್ಕೆ ಮೇಕೆದ್ದ ಬರ್ತಾನೆ ಅವನೊಂದು ಗೊತ್ತು, ವಿಡಿಯೋ ಮಾಡ್ತಿರೋದ್ರಿಂದ ಗೊತ್ತಾಗ್ಬಿಡ್ತು. ಸುಮ್ಮನೆ ಯಾಕೆ ಶೇಪ್ ಔಟ್ ಮಾಡ್ತಾರೆ ನೋಡಿ, ಇವಾಗ ಯುದ್ಧ ಒಂದು ಪೀಸ್ ಕೊಡವ ನೋಡಿ, ಹಿಂಗೆ ಯಾಮಾರಿಸ್ಬಿಟ್ಟು ಹುಡುಗನ ಹತ್ರ ಕಿತ್ಕೊಂಬಿಟ್ಟು ಕೊಡಿಸೋದು. ಖುಷಿಗೆ ದೌಡೆ ಅಲ್ಲಿ ಬಂದಿಲ್ಲ ಗೈಸ್, ಬರೀ ಮುಂದ್ಗಡೆ ಅಲ್ಲಿ ಬಂದರೆ, ಹತ್ತಲ್ಲೇನೋ ಅದ ಮುಂದಗಡೆ, ಮೇಲೆ ಇದು ಕೆಳಗೆ ಇದು ನೋಡಿ ನೋಡಿ, ಅವನು ಇವಾಗ ತುರುಕ್ತವನೇ. ಚೆನ್ನಾಗೈತಾ? ಗಡ್, ನಂಗೆ ಒಂದು ಪೀಸ್ ಕೊಡಲಿಲ್ಲ. ಹ್ಞೂ, ಯಾರಿಗೆ ಜ್ವರ ಇದೆ ಅಂತ? ನಿಂಗೆ ಜ್ವರ ಐತೆ ಅಂತ ಹೇಳ್ತಮ್ಮ ನಿನ್ನೆ, ಅದಕ್ಕೆ ನೀನು ಮಾತ್ರ ತಿನ್ಬೇಕಾ? ಅಬ್ಬಬ್ಬಬ್ಬಬ್ಬ ನೋಡಿ ಗೈಸ್, ನಾನು ಆಲ್ರೆಡಿ ಹಾಲು ಕುಡಿದ್ಬಿಟ್ಟು ಇನ್ನೂ ಬೇಕು ಬೇಕು ಅಂತಿದ್ದೀನಿ. ನಮಗೆ ಕಾಫಿ ಮಾಡ್ಕೊಂಡಿದ್ವಿ, ನಮ್ಮ ಖುಷಿ ಬಿಸ್ಕೆಟ್ಟು, ಹಾಗೆ ನಮ್ಮ ನವಿ ಗ್ರೀನ್ ಟೀ ಕುಡಿತಾ ಇದ್ದಾರೆ. ಇನ್ನೂ ಬೇಕು ಬೇಕು ಅಂತ ಹಿಂದ್ಗಡೆನೆ ಓಡಾಡ್ತಾವನು ಅವನು. ಒಂದೇ ಲೋಟ ಕೊಡೋದು ನಾನು, ಇಡೀ ನೋಡಿ ಎಷ್ಟು ಬೇಗ ಕುಡ್ಕೋತಾನೆ, ಒಂಥರ ಬೆಕ್ ಥರ ಆಗ್ಬಿಟ್ಟೈತಿ ಇದು, ಬೆಕ್ಕಿಂಗೆ ಕುಡಿಯೋದು. ಸಾಕು, ತಂದು ಕೊಟ್ಟವನು ಆಲ್ರೆಡಿ, ಕೊಟ್ಬಿಟ್ಟು ಹೋಗವನೆ ಅಷ್ಟೇ, ಎರಡೇ ಲೋಟ ಕೊಡೋದು ಸಾಕು ಪಾಪಕ್ಕೆ ಬೇಕು ಮಗನೇ.
ಇದೆ ಲಾಸ್ಟ್, ಮತ್ತೆ ಕೇಳಿದ್ರೆ ಹೊಡೆದಾಕ್ ಕೊಡ್ತೀನಿ ನೋಡಿ ಗೈಸ್. ನಮ್ಮನೆಯಲ್ಲಿ ಡ್ಯೂಟಿಗೆ ಹೋಗ್ತಾ ಇದ್ರೆ ಸ್ಲಿಪ್ಪರ್ ಹಾಕೊಳ್ಳಲೆ ಮರ್ತೋಯ್ತವ್ರ ಅಂತ ನೋಡಿ, ಸ್ಲಿಪ್ಪರ್ ಹಾಕೊಳ್ಳೋದೇ ಮರ್ತ್ಕೊಂಡೋಯ್ತು ಅವ್ರೆ. ಮಿನಿಲಾಗ್ ಮಾಡ್ಕೊತಿದ್ರಲ್ಲ, ಸ್ಲಿಪ್ಪರ್ ಹಾಕೊಳ್ಳೋದು ಮರ್ತ್ಕೊಂಡೋಯ್ತು ಅವ್ರೆ. ನಮ್ಮ ಮಕ್ಕಳು ನೋಡಿ ಇಲ್ಲಿ ಎಷ್ಟು ತರಲೆ ಮಾಡ್ತಾರೆ ಅಂತ. ಸ್ಲಿಪ್ಪರ್ ಅವ್ರ ಅಪ್ಪ ಹಾಕೋ ಟೈಮಿಗೆ ಇವ್ರು ಸ್ಲಿಪ್ಪರ್ ಹಾಕೊಳಕ್ ಬರ್ತದೆ. ಗಡಿಕಿನ ನಮ್ ಖುಷಿ ಮಾತ್ರ ಸ್ಲಿಪ್ಪರ್ ಹಾಕೋದೆಲ್ಲ ಇರಲ್ಲ. ಹಾ ಎಲ್ಲ ಇರುತ್ತೆ ನೋಡು. ಅಯ್ 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 ಎಲ್ಲಿಗೆ ಬರ್ತಿದ್ಯಾ? ಬಂದ್ರಿ ಬಾಯ್ 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 ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಬಾಯ್ ಬಾಯ್ ಬಾಯ್.